ನಮಸ್ಕಾರ ವೀಕ್ಷಕರೇ ಕಾವೇರಿ ವಾಹಿನಿಯ ಕಾವೇರಿ ಎಕ್ಸ್ಪ್ರೆಸ್ಗೆ ಸ್ವಾಗತ ನಾನು ಶ್ರೀಕಾಂತ್ ರಾಜವಂಶಿ ಚಿಂತಾಮಣಿಯಲ್ಲಿ ಬಲಿಜ ಜನಾಂಗದವರಿಂದ ತಾಲೂಕು ಕಚೇರಿಗೆ ಮುತ್ತಿಗೆ ಬೆಂಗಳೂರಿನ ಚಾಮರಾಜಪೇಟೆಯಲ್ಲಿರುವ ಆನೇಕಲ್ ತಿಮ್ಮಯ್ಯ ಚಾರಿಟೇಬಲ್ ಆಸ್ತಿಯನ್ನು ಬಲಿಜ ಜನಾಂಗದ ಇನ್ನೂರ ನಲವತ್ತಕ್ಕೂ ಹೆಚ್ಚು ವಿವಿಧ ಕೋರ್ಸ್ಗಳಲ್ಲಿ ವಿದ್ಯಾಭ್ಯಾಸ ನಡೆಸುತ್ತಿದ್ದಾರೆ ಎಂದು ಬಲಿಜ ಸಮಾಜದ ಹಿರಿಯ ಮುಖಂಡ ಎಂಎಂಎಸ್ ಶ್ರೀನಿವಾಸ್ರವರು ಹೇಳಿದರು ಆದರೆ ಎಲ್ಆರ್ ಶಿವಕುಮಾರ್ ಗೌಡ ಎಂಬುವವರ ಆಸ್ತಿಯನ್ನು ಆಕ್ರಮಿಸಿಕೊಂಡು ದೌರ್ಜನ್ಯ ಮಾಡುತ್ತಿದ್ದಾರೆಂದು ಆರೋಪಿಸಿದರು ಇವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲು ಒತ್ತಾಯಿಸಿ ಸಮಾಜದ ನೂರಾರು ಜನರು ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು ವಿವಿಧ ಬೇಡಿಕೆಗಳನ್ನು ಈಡೇರಿಸಲು ಒತ್ತಾಯಿಸಿ ತಹಸೀಲ್ದಾರ್ ವಿಶ್ವನಾಥ್ ರವರಿಗೆ ಮನವಿ ಪತ್ರವನ್ನು ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ದಲಿತ ಸಮಾಜದ ಮುಖಂಡರಾದ ಕುಂಟಿ ಗಡ್ಡ ಲಕ್ಷ್ಮಣ್ ನರಸಿಂಹಯ್ಯ ಲಕ್ಷ್ಮೀ ನಾರಾಯಣ್ ರೆಡ್ಡಿ ವೇಣು ದಯಾನಂದ ಇನ್ನು ಮುಂತಾದವರು ಭಾಗವಹಿಸಿದ್ದರು ಅವರು ನಮ್ಮ ರಾಜ್ಯದ ಕಾರ್ಯದರ್ಶಿಗಳಾದಂತ ಕಾರ್ಯದರ್ಶಿಗಳ ಜಗದೀಶ್ ಅವರ ಮೇಲೆ ಗೂಂಡಾ ಕೇಸನ್ನು ದಾಖಲು ಮಾಡ್ತಾರೆ ಆ ಸಂದರ್ಭದಲ್ಲಿ ಅವರು ಗೂಂಡಾ ಕೇಸನ್ನು ದಾಖಲ ಮಾಡಿ ನಾವು ಯಾವುದೇ ಹಣ ಕಟ್ಟೋದಿಲ್ಲ ಅಂತಕ್ಕಂಥ ಒಂದು ದೌರ್ಜನ್ಯ ಮಾಡಿಕೊಂಡು ಮೂರು ವರ್ಷಗಳಿಂದ ಅಲ್ಲಿ ನಮ್ಮ ಬಲ ಬಲಿಜ ಬಡ ವಿದ್ಯಾರ್ಥಿಗಳ ಒಂದು ಆಹಾರವನ್ನು ಕಿತ್ಕೊಂಡು ಬಡ ದೋಟಿಹಾಳ ಗ್ರಾಮದಲ್ಲಿ ಅವಧೂತ ಶುಕಮುನಿ ಸ್ವಾಮಿಯ ಅದ್ಧೂರಿ ರಥೋತ್ಸವ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ತಾಲೂಕಿನ ದೋಟಿಹಾಳ ಗ್ರಾಮದ ಅವಧೂತ ಶುಕಮುನಿ ಸ್ವಾಮಿ ರಥೋತ್ಸವ ಸಹಸ್ರಾರು ಜನ ಸಂಖ್ಯೆ ಭಾಗವಹಿಸಿ ಅದ್ದೂರಿಯಿಂದ ರಥೋತ್ಸವ ನಡೆಯಿತು ರಥೋತ್ಸವವನ್ನು ಕ್ಷೇತ್ರದ ಶಾಸಕರಾದ ಅಮರೇಗೌಡ ಬಯ್ಯಾಪುರ ಮಾಜಿ ಶಾಸಕರುಗಳಾದ ದೊಡ್ಡನಾಗೌಡ ಪಾಟೀಲ ಸಾಬಾ ದೋಟಿಹಾಳರವರು ಚಾಲನೆ ನೀಡಿದರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರೀ ಅವಧೂತ ಶುಕಮುನಿ ಸ್ವಾಮಿಯ ಜಾತ್ರಾ ಮಹೋತ್ಸವ ಅಂಗವಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು ನಡೆದವು ಹಾಗೂ ಅಮರೇಗೌಡ ಬೈಯಾಪುರ ಮತ್ತು ಸಾಬಾ ದೋಟಿಹಾಳರವರ ಅಭಿಮಾನಿಗಳ ನೇತೃತ್ವದಲ್ಲಿ ರಸಮಂಜರಿ ಕಾರ್ಯಕ್ರಮ ನಡೆಯಿತು ಹೈದರಾಬಾದ್ ಕರ್ನಾಟಕದ ಕಲ್ಯಾಣ ಕರ್ನಾಟಕದ ಧಾರ್ಮಿಕ ಆಚರಣೆಯ ಜಾತ್ರೆಯನ್ನು ಪ್ರಖ್ಯಾತಿಯನ್ನು ಪಡೆದ ಈ ಜಾತ್ರೆ ನಿಜಕ್ಕೂ ನೋಡುಗರನ್ನು ಕೈ ಮಾಡಿ ಕರೆಯುತ್ತದೆ ಶ್ರೀ ಅವಧೂತ ಶುಕಮುನಿ ಸ್ವಾಮಿ ಜಾತ್ರೆ ಬೇಡಿದ ಭಕ್ತರಿಗೆ ಕರುಣಿಸುವ ಕರುಣಾಜನಕ ಈ ಶುಕಮುನಿ ಸ್ವಾಮಿ ಎಂದು ಭಕ್ತರು ಹೇಳುತ್ತಾರೆ ರೈತ ಸಂಘದ ನೇತೃತ್ವದಲ್ಲಿ ನೂರಾರು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ಮಿನಿ ವಿಧಾನಸೌಧಕ್ಕೆ ಮುತ್ತಿಗೆ ತಾಲೂಕಿನ ಮಾಧಾಪುರ ಗ್ರಾಮದಲ್ಲಿ ಜಮೀನುಗಳಿಗೆ ಹೋಗಲು ರಸ್ತೆಯನ್ನು ಬಿಡದೆ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗೆ ಕಾಂಪೌಂಡ್ ನಿರ್ಮಿಸುತ್ತಿರುವ ಕ್ರಮವನ್ನು ಖಂಡಿಸಿ ತಾಲೂಕು ರೈತ ಸಂಘದ ನೇತೃತ್ವದಲ್ಲಿ ನೂರಾರು ಗ್ರಾಮಸ್ಥರು ಪ್ರತಿಭಟನೆ ನಡೆಸಿ ಮಿನಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಿ ಆಕ್ರೋಶ ವ್ಯಕ್ತಪಡಿಸಿದರು ಪೇಟೆ ತಾಲೂಕಿನ ಕಿಕ್ಕೇರಿ ಹೋಬಳಿಯ ಮಾಧಾಪುರ ಗ್ರಾಮದ ನೂರಾರು ಎಕರೆ ಜಮೀನಿಗೆ ಅಡ್ಡಾಡಲು ಕೃಷಿ ಚಟುವಟಿಕೆಗಳನ್ನು ಮಾಡಲು ಕಾಂಪೌಂಡ್ ನಿರ್ಮಾಣದಿಂದ ತೊಂದರೆಯಾಗುತ್ತಿದೆ ಆದ್ದರಿಂದ ಕೂಡಲೇ ಕಾಮಗಾರಿಯನ್ನು ನಿಲ್ಲಿಸಿ ರಸ್ತೆಗೆ ಅಗತ್ಯವಾಗಿ ಬೇಕಾಗಿರುವ ಭೂಮಿಯನ್ನು ಬಿಟ್ಟಿಕೊಡಬೇಕೆಂದು ನಂತರವಷ್ಟೇ ಕಾಮಗಾರಿ ನಡೆಸಬೇಕೆಂದು ರೈತರ ಆಗ್ರಹಕ್ಕೆ ಮಣಿದ ತಹಸೀಲ್ದಾರ್ ಎಂ ಶಿವಮೂರ್ತಿ ಜಿಲ್ಲಾಧಿಕಾರಿಗಳ ಗಮನಕ್ಕೆ ಸಮಸ್ಯೆಯನ್ನು ತಂದು ಸಮಸ್ಯೆಗೆ ಪರಿಹಾರ ಕಂಡು ಹಿಡಿಯುವವರೆಗೂ ಕಾಮಗಾರಿಯನ್ನು ನಿಲ್ಲಿಸುವಂತೆ ಸಂಬಂಧಿಸಿದ ಮುರಾಜಿ ವಸತಿ ಶಾಲೆಯ ಎಂಜಿನಿಯರ್ಗೆ ಆದೇಶ ನೀಡಿದರು ರೈತ ನಾಯಕರಾದ ಮುದುಗೆರೆ ರಾಜೇಗೌಡ ಮಂದಗೆರೆ ಜಯರಾಮ್ ಲಕ್ಷ್ಮೀಪುರ ಜಗದೀಶ್ ನಾಗಣ್ಣಗೌಡ ಮುದ್ದುಕುಮಾರ್ ತಾಲೂಕು ರೈತ ಸಂಘದ ಅಧ್ಯಕ್ಷ ಮರುವನಹಳ್ಳಿ ಶಂಕರ್ ಸೇರಿದಂತೆ ನೂರಾರು ಜನರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು ಕೃಷ್ಣಾ ಬಿ ಸ್ಕೀಂ ಹನಿ ನೀರಾವರಿ ಯೋಜನೆಯ ಕಾಮಗಾರಿಯನ್ನು ಸಂಪೂರ್ಣಗೊಳಿಸಲು ರಾಜ್ಯ ರೈತ ಸಂಘದ ವತಿಯಿಂದ ಮನವಿ ಕೊಪ್ಪಳ ಜಿಲ್ಲೆಯ ಕುಷ್ಟಗಿ ನಗರದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ ಕೃಷ್ಣಾ ಬಿ ಸ್ಕೀಮ್ ಹನಿ ನೀರಾವರಿ ಯೋಜನೆ ಕಾಮಗಾರಿ ಸಂಪೂರ್ಣಗೊಳಿಸಲು ತಹಸೀಲ್ದಾರರಿಗೆ ಮನವಿ ಸಲ್ಲಿಸಲಾಯಿತು ರಾಜ್ಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಯಾದ ಅಣ್ಣಪ್ಪ ಭಿ ದೇಸಾಯಿ ಮಾತನಾಡಿ ಕುಷ್ಟಗಿ ತಾಲೂಕಿಗೆ ಹಸಿರು ನಾಡು ಅಂತ ಘೋಷಣೆ ಮಾಡಿ ಇವತ್ತಿಗೂ ನಮ್ಮ ತಾಲೂಕಿನ ರೈತರಿಗೆ ಸರ್ಕಾರದ ಯಾವ ಸೌಲಭ್ಯ ಇವತ್ತಿನವರೆಗೂ ಸಿಕ್ಕಿರುವುದಿಲ್ಲ ಕೃಷ್ಣಾ ಬಿ ಸ್ಕೀಂ ಹನಿ ನೀರಾವರಿ ಯೋಜನೆಯನ್ನು ಅರ್ಧದಲ್ಲಿ ನಿಲ್ಲಿಸಿ ರೈತರಿಗೆ ಅನ್ಯಾಯ ಮಾಡುತ್ತಿದ್ದಾರೆ ಎಳಕಲ್ವರೆಗೂ ಕಾಮಗಾರಿ ಮಾಡಿ ಮುಂದುವರೆಸುವುದನ್ನು ಬಿಟ್ಟು ಅಷ್ಟಕ್ಕೆ ನಿಲ್ಲಿಸಿದ್ದಾರೆ ಸರ್ಕಾರದ ಅನುದಾನ ಇದ್ದು ಕಾಮಗಾರಿಯನ್ನು ಯಾವ ಉದ್ದೇಶಕ್ಕೆ ನಿಲ್ಲಿಸಿದ್ದಾರೆ ಅನ್ನುವುದು ಈ ಭಾಗದ ರೈತರಿಗೆ ಗೊತ್ತಾಗಿರುವುದಿಲ್ಲ ಇದರ ಸಲುವಾಗಿ ಕೊಪ್ಪಳ ಜಿಲ್ಲಾಧಿಕಾರಿಗಳಿಗೆ ಸಾಕಷ್ಟು ಬಾರಿ ಕಾಮಗಾರಿ ಮುಂದುವರಿಸಲು ಮನವಿ ಕೊಟ್ಟರೂ ಯಾವ ಕ್ರಮ ತೆಗೆದುಕೊಂಡಿಲ್ಲ ಆದ್ದರಿಂದ ರೈತರ ಸಂಘದ ವತಿಯಿಂದ ಮಾರ್ಚ್ ಮೂರರಂದು ತಹಸೀಲ್ದಾರ್ ಕಚೇರಿ ಎದುರು ತಾಲೂಕಿನ ಎಲ್ಲ ರೈತರು ಸೇರಿ ಕೃಷ್ಣಾ ಬಿ ಸ್ಕೀಮ್ ಕಾಮಗಾರಿ ಪ್ರಾರಂಭ ಮಾಡುವವರೆಗೂ ಕಚೇರಿ ಎದುರು ನಿರಂತರ ಧರಣಿ ನಡೆಸಲಾಗುವುದು ನಾವು ಕೊಟ್ಟ ದಿನಾಂಕದೊಳಗೆ ಕಾಮಗಾರಿಯನ್ನು ಪ್ರಾರಂಭ ಮಾಡಿದರೆ ಧರಣಿ ಮಾಡುವ ಅಗತ್ಯವಿರುವುದಿಲ್ಲ ಇಲ್ಲವಾದರೆ ಸಂಬಂಧಪಟ್ಟ ನೀರಾವರಿ ಮಂತ್ರಿಗಳು ಬರುವವರೆಗೂ ತಹಸೀಲ್ದಾರ್ ಕಚೇರಿ ಎದುರು ನಿರಂತರ ಧರಣಿ ಮಾಡಲಾಗುವುದು ಎಂದರು ಈ ಸಂದರ್ಭದಲ್ಲಿ ಅಣ್ಣಪ್ಪ ಗೌಡ ದೇಸಾಯಿ ನಿಂಗಪ್ಪ ಬೆಳವಣಿಗೆ ಬಸವರಾಜ ಹಂಪಣ್ಣವರ ಶಿವಪ್ಪ ರಾಮನಗೌಡ ಬಿರಲಾ ದಿನ್ನಿ ಇನ್ನು ಅನೇಕ ರೈತ ಮುಖಂಡರು ಹಾಗೂ ಮಹಿಳಾ ರೈತರು ಉಪಸ್ಥಿತರಿದ್ದರು ಕೊಂಡಿದೆ ಆ ನಿರ್ಧಾರ ಪ್ರಕಾರ ನಾವು ಇಲ್ಲಿ ಕುಸ್ತಿಗೆಯಲ್ಲಿ ಏನು ಮಾಡ್ತಾ ಇದ್ದೇವಪ್ಪ ಅಂದರೆ ಅವತ್ತು ಉಪ ಧರಣಿ ನಿರಂತರ ಧರಣಿಯನ್ನು ಕೆಲಸ ಪ್ರಾರಂಭವಾಗಬೇಕು ಸಂಬಂಧಪಟ್ಟಂತಹ ನೀರಾವರಿ ಮಂತ್ರಿಗಳು ಬರಬೇಕು ನಮ್ಮ ಈ ಕೊಡಗಿನಲ್ಲಿ ನೂರು ವರ್ಷ ಹಳೆಯದಾದ ಕಟ್ಟಡ ಕುಸಿತ ಕೊಡಗಿನಲ್ಲಿ ಈಗಾಗಲೇ ಅನೇಕ ಸ್ಥಳಗಳಲ್ಲಿ ಸರ್ಕಾರದ ಅನುದಾನದ ಮೂಲಕ ರೋಡಿನ ಕಾಮಗಾರಿ ನಡೆಯುತ್ತಿದ್ದು ರಸ್ತೆ ಸಂಚಾರ ಅಸ್ತವ್ಯಸ್ತವಾಗಿ ಇದರ ಮಧ್ಯದಲ್ಲಿ ನಿನ್ನೆ ರಾತ್ರಿ ನೂರು ವರ್ಷ ಹಳೆಯದಾದ ಕಟ್ಟಡವೊಂದು ರಾತ್ರಿ ಸುಮಾರು ಹತ್ತು ಗಂಟೆಗೆ ಕುಸಿದಿದ್ದು ಸದ್ಯಕ್ಕೆ ಯಾರು ಸಂಚಾರ ಇಲ್ಲದ ನಿಮಿತ್ತ ಸಾವು ನೋವು ಆಗಿಲ್ಲ ಕಟ್ಟಡದ ಕುಸಿದದಿಂದ ಎರಡು ಲೈಟ್ ಕಂಬಗಳು ಸಂಪೂರ್ಣ ಹಾಳಾಗಿದ್ದು ಈ ದಿನ ಮಡಿಕೇರಿಯ ಕೆಲವು ಸ್ಥಳಗಳಿಗೆ ಪವರ್ ಕಟ್ ನಗರಸಭೆಯ ಗಮನಕ್ಕೆ ತರುವಾಗ ಬೇಜವಾಬ್ದಾರಿ ಉತ್ತರ ನೀಡುತ್ತಾರೆ ಮತ್ತು ಶೀಘ್ರವಾಗಿ ಕಟ್ಟಡ ಡೆಮಾಲಿಶ್ ಮಾಡಲು ಮೇಲಾಧಿಕಾರಿಗಳಿಗೆ ನೋಟಿಸ್ ಕೇಳಿಸುತ್ತೇವೆ ಎಂದರು ನಗರಸಭೆ ಆಯುಕ್ತರು ನೇರವಾಗಿ ಸಿಗದ ಕಾರಣ ನಮ್ಮ ವರದಿಗಾರರಿಗೆ ಫೋನ್ ಮೂಲಕ ಸಂಪರ್ಕಿಸಲಾಗಿದೆ ಫೋನ್ ಮೂಲಕ ಮಾತನಾಡಿದ ಆಯುಕ್ತರು ನಮ್ಮ ವರದಿಗಾರರಿಗೆ ಏನು ಮಾಡಬೇಕೆಂದು ಬೇಜವಾಬ್ದಾರಿತನದಿಂದ ಉತ್ತರಿಸುತ್ತಿದ್ದಾರೆ ಇವರ ಬೇಜವಾಬ್ದಾರಿತನದಿಂದ ಜನರ ಪ್ರಾಣಕ್ಕೆ ಬೆಲೆ ಇಲ್ಲವೇ ಎಂಬಂತಾಗಿದೆ ಸದ್ಯಕ್ಕೆ ಒಂದು ಕಡೆ ರೋಡ್ ಕಾಮಗಾರಿ ಇನ್ನೊಂದು ಕಡೆ ವಿದ್ಯುತ್ ಕಂಬ ಚೇಂಜ್ ಮಾಡಿ ವೈರಿಂಗ್ ನಡೆಯುತ್ತಿದೆ ಪೊನ್ನಂಪೇಟೆ ಕೊಡವ ಸಮಾಜದಲ್ಲಿ ನಡೆದ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಆರನೇ ವರ್ಷದ ಮಹಾಸಭೆ ಪೊನ್ನಂಪೇಟೆ ಕೊಡವ ಸಮಾಜದಲ್ಲಿ ನಡೆಯುತ್ತಿರುವ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ಆರನೇ ವರ್ಷದ ಮಹಾಸಭೆಯು ನಡೆಯುತ್ತಿದ್ದು ಸಾವಿರಾರು ಮುಖಂಡರು ಭಾಗವಹಿಸಿ ಚರ್ಚೆಗಳು ನಡೆಯಿತು ಈ ಸಭೆಯಲ್ಲಿ ಕೊಡಗಿನಲ್ಲಿ ಎರಡು ವರ್ಷಗಳು ನಡೆದ ಪ್ರಕೃತಿ ವಿಕೋಪದ ಹಾನಿಗಳು ಮತ್ತು ರೈತರು ಎದುರಿಸಿದ ತೊಂದರೆಗಳ ಬಗ್ಗೆ ಸರ್ಕಾರ ತೆಗೆದುಕೊಂಡ ತೀರ್ಮಾನದ ಬಗ್ಗೆ ಚರ್ಚೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆಯ ರೈತ ಮುಖಂಡರು ಉಪಸ್ಥಿತರಿದ್ದರು ಇದೇ ಕಾವೇರಿ ಎಕ್ಸ್ಪ್ರೆಸ್ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕಾವೇರಿ ಟಿವಿ ಕನ್ನಡ ನಮ್ಮ ಚಿತ್ತ ಜನರತ್ತ